ಬೆಳಗಾವಿಯಲ್ಲಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿರೋ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಸಂಜೆಯಷ್ಟೇ ಬೆಳಗಾವಿಯಲ್ಲಿ ಹಳ್ಳದಲ್ಲಿ ಯುವಕ ಕೊಚ್ಚಿ ಹೋಗಿದ್ದ, ಇನ್ನೇನು ಆತನನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಆತನ ಶವ ಪತ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 25 ವರ್ಷ ವಯಸ್ಸಿನ ಇಮ್ರಾನ್ ನದಾಫ್ ಶವ ಪತ್ತೆಯಾಗಿದೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿ ಈ ಘಟನೆ ನಡೆದಿದೆ. ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದ ನಿವಾಸಿ ಇಮ್ರಾನ್ ಶವ ಪತ್ತೆಯಾಗಿದೆ. ಕೊಟಬಾಗಿಗೆ ಹಿಂದಿರುಗಬೇಕಾದ್ರೆ ಹಳ್ಳದಲ್ಲಿ ಯುವಕ ಕೊಚ್ಚಿ ಹೋಗಿದ್ದ. ಮೂಲಗಳ ಪ್ರಕಾರ ಆತ ತನ್ನ ಸಹೋದರ ಅಮೀರ್ ಜೊತೆಗೆ ತೆರಳ್ತಾ ಇದ್ದ. ಈ ಸಮಯದಲ್ಲಿ ನದಾಫ್, ಇಮ್ರಾನ್ ನದಾಫ್ 25 ವರ್ಷದ ಯುವಕ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾನೆ. ಆತ ಸಿಲುಕಿ ಹಾಕಿಕೊಂಡಾಗ ಆತನನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಸ್ಥಳೀಯರು ಮುಂದಾಗಿದ್ದಾರೆ. ಆದ್ರೆ ಆ ರಕ್ಷಣಾ ಕಾರ್ಯ ವಿಫಲವಾಗಿದೆ. ಹಾಗಾಗಿ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 25 ವರ್ಷ ವಯಸ್ಸಿನ ಇಮ್ರಾನ್ ನದಾಫ್ ಶವ ಪತ್ತೆಯಾಗಿದೆ. ನಾವು ಗಮನಿಸ್ತಾ ಇದ್ವಿ, ಸಂಜೆಯ ಹೊತ್ತಿಗೆ ಇಮ್ರಾನ್ ನದಾಫ್ ಅನ್ನುವಂತಹ 25 ವರ್ಷ ಆದ ಯುವಕ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದ ನಿವಾಸಿ ಈತ. ಬೆಳಗಾವಿ ತಾಲೂಕಿನ ಭೂತರಾಮನ ಹಟ್ಟಿ ಬಳಿಯಲ್ಲಿರುವಂತಹ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾನೆ. ಆತನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸ್ಥಳೀಯರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಥಳೀಯರು ಸಂಜೆ ಫೋನ್ ಸಂಪರ್ಕಕ್ಕೂ ಕೂಡ News18 ಕನ್ನಡಕ್ಕೆ ಸಿಕ್ಕಿದ್ರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಆತನನ್ನ ರಕ್ಷಿಸ್ತೀವಿ ಅನ್ನುವಂತಹ ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿದೆ. ರಾಜ್ಯದ ಹಲವೆಡೆ ಇವತ್ತು ವರುಣ ಆರ್ಭಟಿಸಿದ್ದಾನೆ. ವರುಣನ ಕೃಪೆಗೆ ಒಂದೆಡೆ ರೈತರಲ್ಲಿ ಸಂತಸ ಮೂಡಿದ್ರೆ ಇನ್ನೂ ಕೆಲವೆಡೆ ಮಳೆರಾಯನ ಆರ್ಭಟಕ್ಕೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿವೆ. ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಬೆಳಗ್ಗೆಯಿಂದಲೇ ಸುರಿದ ಭಾರೀ ಮಳೆಯಿಂದಾಗಿ ಗೋಲಗೇರಿ ಗ್ರಾಮದಲ್ಲಿ ಮಳೆಯ ನೀರು ಹಳ್ಳದಂತೆ ಹರಿತು. ವರುಣನ ಆರ್ಭಟ ಗ್ರಾಮಸ್ಥರಲ್ಲಿ ಕೆಲಕಾಲ ಆತಂಕವನ್ನ ಮೂಡಿಸಿತು. ಅತ್ತ ಕೋಟೆನಾಡು ಚಿತ್ರದುರ್ಗದಲ್ಲಿ ಕೂಡ ವರುಣನ ಆರ್ಭಟ ಜೋರಾಗಿತ್ತು. ಹೊಳಲ್ಕೆರೆ ತಾಲೂಕಿನ ರಂಗಾಪುರ ಪ್ರಾಥಮಿಕ ಶಾಲೆಯ ಕೊಠಡಿಗೆ ಮಳೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಶಾಲೆಯಲ್ಲಿ ಪಾಠ ಕೇಳಬೇಕಿದ್ದ ವಿದ್ಯಾರ್ಥಿಗಳು ಕೊಠಡಿ ಸೇರಿದ್ದ ನೀರನ್ನ ಹೊರಹಾಕುವಲ್ಲಿ ನಿರತರಾಗಿದ್ರು. ಯಾವ ಸಮಯದಲ್ಲಿ ಹಂಚುಗಳು ಬೀಳ್ತಾವೋ, ತೀರುಗಳು ಬೀಳ್ತಾವೋ, ಹಾಗೂ ಮಕ್ಕಳು ಗೋಡೆಯಲ್ಲಿ ಕುಸಿ ಬೀಳುತ್ತಾನೋ ಒಂದು ಭಯದಿಂದ ಇರುವಂತಹ ಸಂದರ್ಭ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಸುರಿದ ಭಾರೀ ಮಳೆಯಿಂದ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಕಳಸ ಮಾರ್ಗದ ರಸ್ತೆ ಸಂಚಾರವೇ ಕಷ್ಟವಾಗಿತ್ತು. ಮಾಗುಂಡಿ ಗ್ರಾಮದ ಬಳಿ ಮಳೆ ನೀರಿನಿಂದಾಗಿ ರಸ್ತೆಯೇ ಮುಚ್ಚಿ ಹೋಗಿತ್ತು. ವಾಹನ ಸವಾರರು ಪರದಾಡಿದ್ರು. ಇನ್ನು ರಾಮನಗರದ ಹುಚ್ಚಮ್ಮನ ದೊಡ್ಡಿಯಲ್ಲಿ ಭಾರೀ ಮಳೆಯಿಂದಾಗಿ ವಿದ್ಯುತ್ ಕಂಬ, ಮರಗಳು ಧರೆಗುರುಳಿದ್ವು. ಮನೆ ಹಾಗೂ ದನದ ಕೊಟ್ಟಿಗೆಯ ಶೀಟ್ಗಳಿಗೂ ಹಾನಿಯಾಗಿತ್ತು. ಮೈಸೂರಿನಲ್ಲಿ ಕೂಡ ಭಾರೀ ಮಳೆಯಾಗಿದೆ. ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕೋಳಿ ಫಾರಂ ಒಂದಕ್ಕೆ ಅಪಾರ ಹಾನಿಯಾಗಿದೆ. ಸುಮಾರು 3,000 ಕೋಳಿ ಮರಿಗಳು ಮೃತಪಟ್ಟಿವೆ. ಇನ್ನು ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿ ಮಳೆಗೆ ಹಳ್ಳದಲ್ಲಿ ಯುವಕ ಇಮ್ರಾನ್ ಕೊಚ್ಚಿ ಹೋಗಿದ್ದ. ರಾಜ್ಯದಲ್ಲಿ ಮುಂದಿನ ಒಂದು ವಾರಗಳ ಕಾಲ ಉತ್ತಮ ಮಳೆಯಾಗಲಿದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರ ಮಾಹಿತಿ ನೀಡಿದೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಮಳೆರಾಯ ಆರ್ಭಟಿಸಿದ್ದಾನೆ. ಮಧ್ಯಾಹ್ನದಿಂದ ಸುರಿದ ಮಳೆಗೆ ಬೆಂಗಳೂರಿನ ರಸ್ತೆಗಳು ಕೆರೆಗಳಂತಾಗಿದ್ವು. ಮಳೆಯ ಅವಾಂತರದಿಂದ ವಾಹನ ಸವಾರರಂತೂ ಪರದಾಡಿದ್ರು. ಬೆಂಗಳೂರಿನಲ್ಲಿ ವರುಣದೇವನ ಆರ್ಭಟ ಜೋರಾಗಿದೆ. ಮಧ್ಯಾಹ್ನದಿಂದಲೇ ಸುರಿದ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ಜನ ತತ್ತರಿಸಿ ಹೋಗಿದ್ದಾರೆ. ನಗರದ ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್, ಮೆಜೆಸ್ಟಿಕ್, ಲಾಲ್ಬಾಗ್ ಸೇರಿ ಹಲವು ಕಡೆ ಭಾರೀ ಮಳೆಯಾಗಿದೆ. ಇನ್ನು ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ.
ಮೈಸೂರು ರಸ್ತೆ ವಿನ್ಸರ್ ಮ್ಯಾನರ್ ಚಾಲುಕ್ಯ ಸರ್ಕಲ್ನಲ್ಲಿ ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡಿದರು. ಜಯನಗರ 5ನೇ ಬ್ಲಾಕ್ನ ರಸ್ತೆಯೊಂದರಲ್ಲಿ ಬೃಹತ್ ಗಾತ್ರದ ಮರವೊಂದು ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಲಿಂಗರಾಜಪುರ ಕಾಚರಕರಹಳ್ಳಿ ಬಳಿ ಚಲಿಸುತ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಕಾರಿನ ಗಾಜು ಪುಡಿ ಪುಡಿಯಾಗಿದೆ. ಅದೃಷ್ಟವಶಾತ್ ಕಾರಲ್ಲಿದ್ದವರು ಪಾರಾಗಿದ್ದಾರೆ. ಇತ ಓಕ್ಲಿಪುರಂಲ್ಲೂ ಮಳೆಯಿಂದಾಗಿ ಅಂಡರ್ಪಾಸ್ ಕೆರೆಯಂತಾಗಿ ಮಾರ್ಪಟ್ಟಿದೆ. ಇನ್ನೊಂದು ಕಡೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಬೆಂಗಳೂರಿನ ಮಹದೇವಪುರದ ವರ್ತೂರು ಕೋಡಿ ವೃತ್ತ ಕೆರೆಯಂತಾಗಿತ್ತು. ವೈಟ್ಫೀಲ್ಡ್ ಮತ್ತು ಹೊಸಕೋಟೆ ಕಡೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಮಳೆ ನೀರು ಮತ್ತು ಕೊಳಚೆ ನೀರಿನಿಂದ ತುಂಬಿ ಹೋಗಿದೆ. ಇದರಿಂದ ವಾಹನ ಸವಾರರು ಮತ್ತು ಪಾದಾಚಾರಿಗಳು ಪರದಾಡುವಂತಾಯಿತು. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟಕ್ಕೆ ಮತ್ತೊಬ್ಬ ಬಲಿಯಾಗಿದ್ದಾನೆ. ತಡರಾತ್ರಿ ಸುರಿದ ಮಳೆಯಿಂದಾಗಿ ಬೃಹತ್ ಕಾಂಪೌಂಡ್ ಕುಸಿದ ಪರಿಣಾಮ ಶೆಡ್ಡಲ್ಲಿ ಮಲಗಿದ್ದ ಮಹಂತೇಶ್ ಎನ್ನುವ ವ್ಯಕ್ತಿ ಸಾವನ್ನಪ್ಪಿದ್ದು ಈತನ ಪತ್ನಿ ಮತ್ತು ಸಂಬಂಧಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಬೆಂಗಳೂರು ಮೇಯರ್ ಸಂಪತ್ ರಾಜ್ ಮೃತನ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದು ಇಬ್ಬರು ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆ ಕೊಟ್ಟಿದ್ದಾರೆ. ಅವ್ರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನಮ್ಮ ಸದಸ್ಯರು ರಿಕ್ವೆಸ್ಟ್ ಮಾಡಿದ್ರು, ಮಾಡೋಣ ಅಂತ ಹೇಳಿ ಅದಕ್ಕೆ 5 ಲಕ್ಷ ಪರಿಹಾರ ಕೊಡ್ತಾ ಇದ್ರು. ನಮ್ಮ ವಿಧಿಯಿಂದ ಮಾಡ್ತೀವಿ ಅವ್ರಿಗೆ ಹಾಸ್ಪಿಟಲಲ್ಲಿ. ಈಗ ನಮ್ಮ ಈ ರಮೇಶ್ ಇದ್ದಾರೆ, ಅವ್ರನ್ನ ಅಲ್ಲೇ ಈಗ ಕಳಿಸ್ಕೊಡ್ತಾ ಇದ್ದೀನಿ. ನಂತರ ಅಲ್ಲಿ ಹೋಗಿ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ಗೆ ಏನೇನು ಬೇಕಾದ್ರೆ ಅದನ್ನು ಮಾಡ್ಕೊಡಕ್ಕೆ. ಇನ್ನು ಬೆಂಗಳೂರಿನ ಮಳೆ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ಸಿಎಂ ಕುಮಾರಸ್ವಾಮಿ ಸೋಮವಾರ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಬಿಬಿಎಂಪಿ, ಬಿಡಿಎ, ಜಲಮಂಡಳಿ ಅಧಿಕಾರಿಗಳು ಭಾಗಿಯಾಗಲಿದ್ದು ಸಭೆಯಲ್ಲಿ ರಾಜಕಾಲುವೆ ತೆರವು, ಒತ್ತುವರಿ, ಮಳೆ ಹಾನಿ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೆಸಿ ವ್ಯಾಲಿಯಿಂದ ಕೋಲಾರಕ್ಕೆ ನೀರು ಹರಿಸುವ ಯೋಜನೆ ಪರೀಕ್ಷಾರ್ಥ ಯಶಸ್ವಿಯಾಗಿದ್ದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಇಂದು ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಕೆರೆಗೆ ನೀರು ಬಂದಿದೆ. ಸ್ವತಂತ್ರ ಬಂದ ನಂತರ ಕೋಲಾರ ಜಿಲ್ಲೆಗೆ ಮೊದಲ ನೀರಾವರಿ ಯೋಜನೆ ಇದಾಗಿದ್ದು ಜಿಲ್ಲೆಗೆ ನೀರು ಸಿಕ್ಕಿದ್ದು ಪೂರ್ವ ಕಾಲದ ಪುಣ್ಯ ಅಂತ ರಮೇಶ್ ಕುಮಾರ್ ಹೇಳಿದ್ದಾರೆ. ನಾವು ಬಾಯಿಲ್ದವ್ರು ಪರವಾಗಿ ನಿಂತಿರೋರು, ಸಂಘಟನೆ ಇದ್ದವ್ರು ಪರವಾಗಿ ನಿಂತಿರೋರು, ಯಾವತ್ತು ಸಮಾಜದಲ್ಲಿ ಕೆಲವ್ರು ಮಾತಾಡಿದ್ದಾರೆ, ಮಾತಾಡದಿರೋರು ಬಹಳ ಜನ ಇದ್ರಲ್ಲ, ಅವ್ರಿಗೆ ಇದು ಬೇಕಿತ್ತಲ್ಲ. ಮೈತ್ರಿ ಸರ್ಕಾರದ ಖಾತೆ ಹಂಚಿಕೆಯಾಗ್ತಾ ಇದ್ದಂತೆ ಅಸಮಾಧಾನ ಭುಗಿಲೆದ್ದಿದೆ. ಖಾತೆ ಹಂಚಿಕೆಯಲ್ಲಿ ಜೆಡಿಎಸ್ಗೆ ಪ್ರಮುಖ ಖಾತೆಗಳು ಸಿಕ್ಕಿರೋದು ಕಾಂಗ್ರೆಸ್ ಮುಖಂಡರಿಗೆ ಬೇಸರ ತರಿಸಿದೆ. ಇವೆಲ್ಲದರ ನಡುವೆ ವೇಣುಗೋಪಾಲ್ ಹೇಳಿದ ಆ ಒಂದು ಮಾತು ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿದೆ. ಅಂಡ್ ಫೈನಲಿ ಕಾಂಗ್ರೆಸ್ ಡಿಸೈಡೆಡ್ ಟು ಗಿವ್ ಫೈನಾನ್ಸ್ ಪೋರ್ಟ್ಫೋಲಿಯೋ ಟು ಜೆಡಿಎಸ್ ಆಸ್ ಪರ್ ದ ಡೈರೆಕ್ಷನ್ ಆಫ್ ರಾಹುಲ್ ಗಾಂಧೀಜಿ. ಬೋತ್ ದ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಇಟ್ ಇಸ್ ದ ಫರ್ಮ್ ರಿಸೋಲ್ವ್ ಟು ಎನ್ಶೂರ್ ದ ಕೋಯಲಿಷನ್ ಗವರ್ನಮೆಂಟ್ ಹೆಡೆಡ್ ಬೈ ಸಿ ಎಚ್ ಡಿ ಕುಮಾರಸ್ವಾಮಿ ಕಂಪ್ಲೀಟ್ಸ್ ಇಟ್ಸ್ ಫುಲ್ 5-year ಟರ್ಮ್. ನಿನ್ನೆ ಖಾತೆ ಹಂಚಿಕೆ ಸುದ್ದಿಗೋಷ್ಠಿ ವೇಳೆ ಕುಮಾರಸ್ವಾಮಿಯೇ ಮುಂದಿನ 5 ವರ್ಷಗಳ ಕಾಲ ಸಿಎಂ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಹೇಳಿದ್ರು. ಈ ಮಾತು ಕಾಂಗ್ರೆಸ್ ಪಾಳಯದಲ್ಲಿ ಈಗ ಅಸಮಾಧಾನ ಭುಗಿಲೇಳುವಂತೆ ಮಾಡಿದೆ. ಖಾತೆ ಹಂಚಿಕೆಯಲ್ಲೂ ಕಾಂಗ್ರೆಸ್ಗೆ ನಿರೀಕ್ಷಿಸಿದಷ್ಟು ಸಿಕ್ಕಿಲ್ಲ. ಈ ಮಧ್ಯೆ ವೇಣುಗೋಪಾಲ್ ಅವರ ಈ ಮಾತು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬೇಸರ ತರಿಸಿದೆ. ಕುಮಾರಸ್ವಾಮಿಯೇ 5 ವರ್ಷ ಸಿಎಂ ಅಂತ ಹೇಳಿದ್ಯಾಕೆ? 5 ವರ್ಷ ಹಣಕಾಸು ಖಾತೆ ಸಿಎಂ ಸ್ಥಾನ ಅವರಿಗೆ ಕೊಟ್ರೆ ಹೇಗೆ? ಜೆಡಿಎಸ್ಗೆ 5 ವರ್ಷ ಸಿಎಂ ಸ್ಥಾನ ಬಿಟ್ಟುಕೊಟ್ಟ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುನಿಸಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಅಸಮಾಧಾನಗೊಂಡಿದ್ದಾರೆ. 37 ಸ್ಥಾನ ಹೊಂದಿರುವ ಜೆಡಿಎಸ್ಗೆ 5 ವರ್ಷ ಸಿಎಂ ಸ್ಥಾನ ಬಿಡಬೇಕಾ? 5 ವರ್ಷ ಹಣಕಾಸು ಖಾತೆ ಸಿಎಂ ಸ್ಥಾನ ಅವರಿಗೆ ಕೊಟ್ಟರೆ ಹೇಗೆ? ಲೋಕಸಭೆ ಚುನಾವಣೆ ಬಳಿಕ ರಾಜಕೀಯ ಸನ್ನಿವೇಶ ಹೇಗಿರುತ್ತೋ ಗೊತ್ತಿಲ್ಲ, ಆ ಸಂದರ್ಭ ನೋಡಿಕೊಂಡು ಹೇಳಬಹುದಾಗಿತ್ತು ಅಂತ ಕೆಸಿ ವೇಣುಗೋಪಾಲ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರಂತೆ. ತಾವೇ ಹೇಳಿದಿರಲ್ಲ ಮಾಧ್ಯಮದಲ್ಲಿ, ನನ್ನ ಒಪ್ಪಿಗೆ ಪ್ರಶ್ನೆ ಬರಲ್ಲ. ಇಲ್ಲಿ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡಿದೆ, ವರಿಷ್ಠರು ಏನ್ ತೀರ್ಮಾನ ಮಾಡಿದ್ದಾರೆ,
ಅದೇ ಬಹಳ ಮುಖ್ಯ, ಅದೇ ನಡ್ಕೊಂಡು ಹೋಗುದು. ಜೆಡಿಎಸ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದು ನೋವಿನ ಸಂಗತಿ. ಆತ್ಮಾವಲೋಕನ ಸಭೆಯಲ್ಲಿ ಬೇಸರ ತೋಡಿಕೊಂಡ್ರ ಪರಮೇಶ್ವರ್. ಜೆಡಿಎಸ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದು ನೋವಿನ ಸಂಗತಿ ಅಂತ ಪರಮೇಶ್ವರ್ ನೋವು ತೋಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸಣ್ಣ ಪಕ್ಷದ ಮಾತು ಕೇಳಬೇಕಾದ ಬಂದಿರೋದು ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟಿದ್ದು ಇನ್ನೊಂದು ನೋವಿನ ಸಂಗತಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಮೈತ್ರಿ ಸರ್ಕಾರದಲ್ಲಿ ದಿನಕ್ಕೊಂದು ಅಸಮಾಧಾನ ಭುಗಿಲೇಳುತ್ತಿವೆ. ಈ ಅಸಮಾಧಾನವನ್ನ ಎರಡೂ ಪಕ್ಷದ ವರಿಷ್ಠರು ಹೇಗೆ ಬಗೆಹರಿಸ್ತಾರೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಖಾತೆ ಹಂಚಿಕೆ ಆಯಿತು, ಈಗ ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಸಚಿವ ಸ್ಥಾನ ಸಿಗದಿದ್ರೆ ಶಾಸಕರು ಬಂಡಾಯ ಏಳೋ ಸಾಧ್ಯತೆ ಇದ್ದು ಸಂಪುಟ ಸರ್ಕಾರಸನ್ನ ದೆಹಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ನಡುವೆ ಹಿರಿಯ ಕಾಂಗ್ರೆಸ್ಸಿಗರ ಮೇಲೆ ರಾಹುಲ್ ಗರಂ ಆಗಿದ್ದು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿನ್ನಡೆಗೆ ಕಾರಣವೇನು ಅನ್ನೋದನ್ನ ಇಂದು ಕಾಂಗ್ರೆಸ್ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೆಪಿಸಿಸಿ ಅಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಘಟಕಗಳ ಅಧ್ಯಕ್ಷರು, ಪಕ್ಷದ ಪ್ರಮುಖ ನಾಯಕರು ಭಾಗಿಯಾಗಿ ಚರ್ಚೆ ನಡೆಸಿದರು. ಸೆಪ್ಟೆಂಬರ್ನಲ್ಲಿ ಬರುವ ಸ್ಥಳೀಯ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಸೇರಿ ಚುನಾವಣೆ ಎದುರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಕೆಪಿಸಿಸಿ ಅಧ್ಯಕ್ಷರಾಗಿ ಕೊನೆಯ ಸಭೆಯಲ್ಲಿ ಪರಮೇಶ್ವರ್ ಕೆಲವೊಂದು ಸಲಹೆ ನೀಡಿದರು. ಕಾಂಗ್ರೆಸ್ ಖಾತೆ ಹಂಚಿಕೆ ಸರ್ಕಸ್, ದೆಹಲಿಗೆ ಶಿಫ್ಟ್. ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್. ಮೈತ್ರಿ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಲಾಬಿ ಶುರುವಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ರೆ ಹಲವು ನಾಯಕರು ಬಂಡಾಯ ಏಳೋ ಸಾಧ್ಯತೆ ಇದ್ದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಸೋಮವಾರಕ್ಕೆ ಸಮಯ ನಿಗದಿಯಾಗಿದ್ದು ಸಂಪುಟ ವಿಸ್ತರಣೆ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆ, ಡಿಕೆಶಿ ಅಸಮಾಧಾನದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹಿರಿಯ ನಾಯಕರ ಮೇಲೆ ರಾಹುಲ್ ಗಾಂಧಿ ಗರಂ. ಕಾಂಗ್ರೆಸ್ ಹಿರಿಯ ಶಾಸಕರಿಗೆ ಮಂತ್ರಿಗಿರಿ ಅನುಮಾನ. ಎಲೆಕ್ಷನ್ನಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲವೆಂದು ಹಿರಿಯ ನಾಯಕರ ಮೇಲೆ ಸಿಟ್ಟಾಗಿರುವ ರಾಹುಲ್ ಗಾಂಧಿ ಪಕ್ಷದ ಗೆಲುವಿಗಾಗಿ ಶ್ರಮಿಸದವರಿಗೆ ನೋ ಪೋಸ್ಟ್ ಎಂದು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆರ್ ವಿ ದೇಶಪಾಂಡೆ, ಶಾಮನೂರು ಶಿವಶಂಕರಪ್ಪ, ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ಎಸ್ಆರ್ ಪಾಟೀಲ್, ರಾಮಲಿಂಗರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪುವ ಸಾಧ್ಯತೆ ಇದೆ. ಆ ರೀತಿ ಸಲಹೆಗಳಿದ್ದಾವೆ, ಆ ರೀತಿ ಸಲಹೆಗಳು ಬಂದಿದ್ದಾವೆ. ಅದನ್ನ ನಾನು ವರಿಷ್ಠರ ಗಮನಕ್ಕೂ ಕೂಡ ತರ್ತೇನೆ. ಅಂತಿಮವಾಗಿ ಏನ್ ತೀರ್ಮಾನ ಮಾಡ್ತಾರೆ ಅವರು ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕು. ಸೋಮವಾರ ನಡೆಯಲಿರುವ ಚರ್ಚೆಯಲ್ಲಿ ಯಾರಿಗೆ ಮಂತ್ರಿಗಿರಿ ಅನ್ನುವ ಕುತೂಹಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ಖಾತೆ ಹಂಚಿಕೆ ಸಂಬಂಧವಾಗಿ ಜೆಡಿಎಸ್ ಶಾಸಕರ ಸಭೆಯನ್ನ ಎಚ್ಡಿ ರೇವಣ್ಣ ಕರೆದಿದ್ದಾರೆ. ಸೋಮವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಸಭೆಯನ್ನ ಕರೆಯಲಾಗಿದೆ. ಎಚ್ಡಿ ರೇವಣ್ಣ ಅವರಿಗೆ ಈಗಾಗಲೇ ಎಚ್ಡಿ ಕುಮಾರಸ್ವಾಮಿ ಹಾಗೂ ಎಚ್ಡಿ ದೇವೇಗೌಡರು ಈ ಅಧಿಕಾರವನ್ನ ಕೊಟ್ಟಿದ್ದಾರೆ. 20 ಹೆಚ್ಚು ಸಚಿವಾಕಾಂಕ್ಷಿಗಳು ಇರುವ ಹಿನ್ನೆಲೆಯಲ್ಲಿ ಸಮನ್ವಯ ಸಭೆಯನ್ನ ಕರೆಯಲಾಗಿದೆ. ರೇವಣ್ಣಗೆ ಸಚಿವ ಸ್ಥಾನ ವಂಚಿತರನ್ನ ಸಮಾಧಾನ ಪಡಿಸುವ ಹೊಣೆಯನ್ನ ಹೊರಿಸಲಾಗಿದೆ. ಸಚಿವ ಸ್ಥಾನ ವಂಚಿತರಿಗೆ ಪ್ರಮುಖ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ನೀಡಲಾಗುತ್ತೆ. ಸಚಿವ ಸ್ಥಾನಕ್ಕಾಗಿ ಜೆಡಿಎಸ್ ವರಿಷ್ಠರಲ್ಲಿ ಲಾಬಿಯನ್ನ ಈಗಾಗಲೇ ಶಾಸಕರು ನಡೆಸುತ್ತಿದ್ದಾರೆ. ಹಾಗಾಗಿ ಸೋಮವಾರದ ಬಳಿಕ ಶಾಸಕಾಂಗ ಸಭೆಯನ್ನು ಕರೆಯಲು ನಿರ್ಧರಿಸಲಾಗಿದೆ. ಇಂಧನ ಖಾತೆಗಾಗಿ ರೇವಣ್ಣ, ಡಿಕೆಶಿ ನಡುವೆ ಜಟಾಪಟಿ ನಡೆದಿಲ್ಲ ಅಂತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇಬ್ಬರಿಗೂ ಇಂಧನ ಇಲಾಖೆ ಮೇಲೆ ಆಸಕ್ತಿ ಇದ್ದಿದ್ದು ನಿಜ. ರೇವಣ್ಣಗಾಗಿ ದೇವೇಗೌಡರು ಮಧ್ಯಪ್ರವೇಶ ಅನ್ನುವಂತಹ ಮಾತು ಸುಳ್ಳು. ಸಂಪುಟ ರಚನೆ ವಿಚಾರದಲ್ಲಿ ದೇವೇಗೌಡರು ಮೂಗು ತೂರಿಸಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಹಣಕಾಸು ಇಲಾಖೆ ಕೇಳಿದ್ದು ನಿಜ, ಬೇರೆ ಖಾತೆಗಾಗಿ ಜಟಾಪಟಿ ನಡೆಸಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟು ತೆಗೆದುಕೊಳ್ಳುವ ನೀತಿ ಅನ್ವಯವಾಗಿದೆ ಅಂತ ಹೇಳಿದ್ರು. ಇವತ್ತು ಹೌದು, ಶಿವಕುಮಾರ್ ಅವರು ಇಂಧನ ಇಲಾಖೆಯಲ್ಲಿ ಮುಂದುವರಿಯಬೇಕು ಅಂತಕ್ಕಂಥದ್ದು ಅವರ ಆಸೆ ಇದೆ. ನಾನಿಲ್ಲ ಅಂತ ಹೇಳಲ್ಲ. ರೇವಣ್ಣ ಅವ್ರಿಗೂ ಇಂಧನ ಇಲಾಖೆ ಹಿಂದೆ ಕೆಲಸ ಮಾಡಿದ್ದಾರೆ, ಇಂಧನ ಇಲಾಖೆನೂ ಕೊಡಿ ನನಗೆ ಅಂತಕ್ಕಂಥದ್ದು ಅವ್ರ ಒತ್ತಾಯವೂ ಇದೆ.
ಆದರೆ ಇಲ್ಲಿ ಇವರ ಒತ್ತಾಯಗಳಿಗೆ ಇಲ್ಲ ರೇವಣ್ಣ ಅವ್ರಿಗೋಸ್ಕರ ದೇವೇಗೌಡರು ಇಂಟರ್ಫಿಯರ್ ಆಗಿರತಕ್ಕಂಥದ್ದು ಇಲ್ಲ. ಇಲ್ಲಿ ಪ್ರಶ್ನೆ ಕೇಂದ್ರದಲ್ಲಿ ದೆಹಲಿಯ ಕಾಂಗ್ರೆಸ್ನ ನಾಯಕರೆಲ್ಲ ಕೂತು ಅಂತಿಮವಾದಂಥ ಒಂದು ಪಟ್ಟಿಯನ್ನು ನಿನ್ನೆ ಮೊನ್ನೆ ದಿನ ವೇಣುಗೋಪಾಲ್ ಅವರು ತಂದಿದ್ದಾರೆ. ಅದರ ಬಗ್ಗೆ ಸಮಗ್ರವಾದ ಚರ್ಚೆ ಆಗಿದೆ. ನಾನು ಶಿವಕುಮಾರ್ ಅವರ ಇಂಗಿತ ಏನಿದೆ, ಅವರು ಯಾವ ಇಲಾಖೆಯಲ್ಲಿ ಮುಂದುವರಿಬೇಕು ಅಂತಕ್ಕಂಥದ್ದು, ಅದನ್ನು ನಾನು ಅವ್ರಿಗೂ ಗೊತ್ತಿದೆ, ಕೇಂದ್ರ ಸರ್ಕಾರದ ನಮ್ಮ ಕಾಂಗ್ರೆಸ್ನ ನಾಯಕರಿಗೂ ಗೊತ್ತಿದೆ. ನನಗೂ ಗೊತ್ತಂಥ ವಿಷಯವನ್ನು ಅವರ ಜೊತೆಯಲ್ಲೇ ಚರ್ಚೆ ಮಾಡಿದ್ದೇನೆ. ಇಲ್ಲಿ ಒಂದು ಸರ್ಕಾರ ಉತ್ತಮವಾದಂಥ ರೀತಿಯಲ್ಲಿ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲದೆ ಸ್ಮೂತಾಗಿ ಹೋಗಬೇಕಿದೆ ಸರ್ಕಾರ. ಹೊರಗಡೆ ಯಾವುದೇ ಅಪ್ಸರ್ವರ್ಗಳು ಇರಬಾರದು. ಆ ದೃಷ್ಟಿಯಿಂದ ಸೂಕ್ತವಾದಂಥ ರೀತಿಯಲ್ಲೇ ತೀರ್ಮಾನ ಮಾಡಿ ಅಂತಕ್ಕಂಥದ್ದು ನನ್ನ ಸಲಹೆಯನ್ನು ಕೊಟ್ಟಿದ್ದೇನೆ. ತುಂಗಾ ನದಿಯಲ್ಲಿ ಐಟಿ ಅಧಿಕಾರಿಯ ಪತ್ನಿ ಮಗಳು ಕೊಚ್ಚಿ ಹೋಗಿರೋ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ. ತುಂಗಾ ನದಿಯಲ್ಲಿ ಅಧಿಕಾರಿಯ ಪತ್ನಿ ಹಾಗೂ ಮಗಳು ಕೊಚ್ಚಿ ಹೋಗಿರೋ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಐಟಿ ಇಲಾಖೆ ಅಧಿಕಾರಿ ನಾರಾಯಣ ಅನ್ನೋರ ಪತ್ನಿ ಹಾಗೂ ಮಗಳು ತುಂಗಾ ನದಿ ಪಾಲಾಗಿದ್ದಾರೆ. ಮಾಳೂರು ಬಳಿ ಮಹಿಷಿ ದೇವಸ್ಥಾನಕ್ಕೆ ತೆರಳಿದ್ರು, ಈ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಗ್ರಾಮದಲ್ಲಿ ಮಹಿಷಿ ದೇವಸ್ಥಾನ ಏನಿದೆ ಇಲ್ಲಿಗೆ ತೆರಳಿದ್ದಾಗ ಈ ಘಟನೆ ನಡೆದಿದೆ. ಐಟಿ ಇಲಾಖೆ ಅಧಿಕಾರಿ ನಾರಾಯಣ ಅನ್ನೋರ ಪತ್ನಿ ಮಗಳು ತುಂಗಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪವಿತ್ರ ಬಂಧನವಲ್ಲ, ಅದೇನಿದ್ರೂ ಕೂಡ ಲಿವಿಂಗ್ ಟುಗೆದರ್ ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬಳ್ಳಾರಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಈ ಲಿವಿಂಗ್ ಟುಗೆದರ್ ಬಹಳ ದಿನ ಉಳಿಯೋದಿಲ್ಲ ಅಂತ ಹೇಳಿರುವ ಸಿಟಿ ರವಿ, ಸದ್ಯದಲ್ಲೇ ಸರ್ಕಾರ ಬಿದ್ದು ಹೋಗಲಿದೆ. ಜೆಡಿಎಸ್ ಹಸಿದಿತ್ತು, ಕಾಂಗ್ರೆಸ್ ಹಳಸಿತ್ತು, ಹೀಗಾಗಿ ಸರ್ಕಾರ ಬಹಳ ದಿನ ಇರೋದಿಲ್ಲ ಅಂತ ಹೇಳಿದ್ದಾರೆ. ತಾಂತ್ರಿಕವಾಗಿ ಅಧಿಕಾರಕ್ಕೇರಿದ್ರೂ ಕೂಡ ಸರ್ಕಾರ ನಡೆಸಲು ನೈತಿಕತೆ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಈ ಹೆಚ್ಚು ಸ್ಥಾನವನ್ನು ಪಡೆದು ಕೂಡ ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಕಾರಣ ಆಗಿದೆ. ಆದ್ರೆ ಈಗ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಜನತಾದಳ ಕೂಡ ಈ ಸರ್ಕಾರ, ಅದಕ್ಕೆ ಯಾವುದೇ ಪಾವಿತ್ರತೆಯ ಬಂಧ ಇಲ್ಲ. ಅದೇನಿದ್ರು ಲಿವಿಂಗ್ ಟುಗೆದರ್ ಮಾತ್ರ, ಅರೇಂಜ್ ಮ್ಯಾರೇಜ್ ಅಲ್ಲ. ಆ ಲಿವಿಂಗ್ ಟುಗೆದರ್ ಬಹಳ ಕಾಲ ಇರಕ್ಕೆ ಸಾಧ್ಯ ಇಲ್ಲ. ಅರೇಂಜ್ ಮ್ಯಾರೇಜ್ಗಳೇ ಮುಂದುವರುವಂತ ಕಾಲದಲ್ಲಿ, ಡೈವೋರ್ಸ್ ಆಗೋ ಕಾಲದಲ್ಲಿ ಲಿವಿಂಗ್ ಟುಗೆದರ್ ಅಂತಕ್ಕಂಥದ್ದು ಅದು ಕೇವಲ ಬಿಜೆಪಿಯನ್ನ ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ಬಯಕೆ. ಇನ್ನು ಈ ಸರ್ಕಾರ ಎರಡು ತಲೆ, ನಾಲ್ಕು ಕಾಲು, ಎಂಟು ಕೈಗಳ ವಿಚಿತ್ರ ಮಗು ಇದ್ದಂತೆ ಅಂತ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಈ ವಿಚಿತ್ರ ಮಗು ಬಹಳ ದಿನ ಉಳಿಯೋದಿಲ್ಲ, ವಿಚಿತ್ರವಾಗಿ ಹುಟ್ಟಿದ ಮಗುವನ್ನು ಉಳಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಅಂತ ಲೇವಡಿಯಾಡಿದ್ದಾರೆ. ಒಂದು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಈ ರಾಜ್ಯ ಸರ್ಕಾರ ಒಂದು ರೀತಿ ಅಂಗವಿಕಲ ಸರ್ಕಾರ, ಅಂಗವಿಕಲ ಮಗು ಇದ್ದಂಗೆ. ಇದಕ್ಕೆ ಎರಡು ತಲೆ, ನಾಲ್ಕು ಕಾಲು, ಎಂಟು ಕಾಯಿ, ಎಷ್ಟೋ ಹೊಟ್ಟೆ, ಈ ಥರ ಒಂದು ವಿಚಿತ್ರವಾದ ಒಂದು ಅಂಗವಿಕಲವಾದ ಮಗು ಹುಟ್ಟಿದೆ. ಈ ಮಗು ಬಹಳ ದಿನ ಬದುಕಲ್ಲ. 37 ಸೀಟುಗಳನ್ನು ಪಡೆದಿರುವ ಪುಟುಗೋಸಿಗಳ ಎದುರು ಕಾಂಗ್ರೆಸ್ ಇವತ್ತು ಸಲಾಂ ಹೊಡೆಯೋ ದುಸ್ಥಿತಿಗೆ ತಲುಪಿದೆ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಸಿಎಂ ಕುಮಾರಸ್ವಾಮಿ, ಪುಟುಗೋಸಿಯನ್ನ ಮನುಷ್ಯ ಮಾನ ಮುಚ್ಚಿಕೊಳ್ಳಲು ಬಳಸ್ತಾನೆ, ಈ ಹೇಳಿಕೆ ಅನಂತಕುಮಾರ್ ಹೆಗಡೆ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ತಿರುಗೇಟು ನೀಡಿದ್ದಾರೆ. ಸ್ವಾತಂತ್ರ್ಯವನ್ನ ತಂದುಕೊಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತೋ ಕಾಂಗ್ರೆಸ್, ಬಹುತೇಕ ದೇಶದ ಜನ ಹೃದಯದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ ಕಾಂಗ್ರೆಸ್ ಅನ್ನ. ಕಾಂಗ್ರೆಸ್ ಬಿಟ್ಟು ಮತ್ತೆ ಯಾವುದು ಕೂಡ ಇರಲಿಲ್ಲ ಈ ದೇಶದಲ್ಲಿ. ಆ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಇವತ್ತು ಕೇವಲ 30-32 ಸೀಟ್ ಗೆದ್ದಿರತಕ್ಕಂಥ ಪುಟುಗೋಸಿಗಳ ಎದುರುಗಡೆ ಹೋಗಿ ದೊಡ್ಡ ಸಲಾಂ ಹೊಡೆಯುವ ಸ್ಥಿತಿ ಬಂದಿದೆಯಲ್ಲ. ಕೇವಲ 30-32 ಸೀಟ್ ಗೆದ್ದಿರತಕ್ಕಂಥ ಪುಟುಗೋಸಿಗಳ ಎದುರುಗಡೆ ಹೋಗಿ ದೊಡ್ಡ ಸಲಾಂ ಹೊಡೆಯುವ ಸ್ಥಿತಿ ಬಂದಿದೆಯಲ್ಲ. ಇಂಥ ದೇರಾಸಿ ಸ್ಥಿತಿ ಬಂದಿದೆಯಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲ ಸ್ವಾಮಿ, ಕಾಂಗ್ರೆಸ್ನ ಇವತ್ತಿನ ವರೆಗಿನ ನಾಯಕತ್ವ. ಪ್ರತಿಯೊಬ್ಬ ಮನುಷ್ಯನ ಮಾನ ಮುಚ್ಕೊಳ್ಳಿಕ್ಕೆ ಪುಟ್ಕೋಸಿಯ ಅವಶ್ಯಕತೆ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಎಂಥ ಶ್ರೀಮಂತ ಇರಲಿ, ಪುಟ್ಕೋಸಿ ಇಲ್ಲದೆ ಇದ್ರೆ ಮರ್ಯಾದೆ ಕಳ್ಕೊತಾನೆ. ಅದರಿಂದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಏನಿದೆ, ಅವರ ಒಂದು
ಭಾವನೆಗಳು ಅವರ ಬಾಯಿನಲ್ಲಿ ಬರ್ತಕ್ಕಂಥ ಸಂಸ್ಕೃತಿ ಏನು ಅನ್ನೋದನ್ನು ತೋರಿಸುತ್ತೆ. ಅವ್ರು ಹೇಳ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಉಳಿಸ್ತಕ್ಕಂಥವ್ರು ಅಂತಾರೆ. ಅವ್ರು ಬಳಸ್ತಕ್ಕಂಥ ಪದಗಳು ನೋಡಿದ್ರೆ ಒಬ್ಬ ಅನಾಗರಿಕ ಅಂತಕ್ಕಂಥದ್ದನ್ನು ಅವರ ಒಂದು ಮಾತುಗಳಿಂದ ಪದೇ ಪದೇ ಜನಗಳ ಮುಂದೆ ಪ್ರದರ್ಶನ ಏನು ಮಾಡ್ಕೋತಾ ಇದ್ದಾರೆ. ಇಂಥ ಕೀಳುಮಟ್ಟದ ಮಾತುಗಳು ಅವರ ಅಭಿರುಚಿ ಅನ್ನತಕ್ಕಂಥದ್ದು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ನಾಯಿ ಪ್ರಾಣವನ್ನ ಉಳಿಸಲು ಹೋಗಿ ಹೋಯಿತು ನಾಲ್ವರ ಪ್ರಾಣ. ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲಿ ನಾಲ್ವರು ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರ ದುರ್ಮರಣ. ಶಾಲಾ ಕಾಲೇಜು ಕೆಲಸ ಕಾರ್ಯಗಳಿಗೆ ಅಂತ ಜನ ಸರ್ಕಾರಿ ಬಸ್ ಹತ್ತಿ ಹೊರಟಿದ್ರು. ಆದರೆ ಶ್ವಾನ ರೂಪದಲ್ಲಿ ಬಂದ ಜವರಾಯ ನಾಲ್ವರನ್ನ ಬಲಿ ಪಡೆದುಕೊಂಡಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಹೊರವಲಯದಲ್ಲಿ ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ನಾಲ್ವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಅಪಘಾತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಸರ್ಕಾರಿ ಶಾಲೆಯ ಶಿಕ್ಷಕಿಯರಾದ ಆಯೇಷಾ ಸಿದ್ದಿಕಿ, ಫರೀನ್ ಬೇಗಂ, ಸಹಾರಾ ಕಲತೂನ್ ಹಾಗೂ ಚಾಲಕ ರುಕ್ಕಪ್ಪ ಸಿಂದಗಿ ಮೃತ ದುರ್ದೈವಿಗಳು. ಇನ್ನು ಬಸ್ನಲ್ಲೇ ಸಿಕ್ಕಿಹಾಕಿಕೊಂಡಿದ್ದ ಮತ್ತೂರ್ವ ಚಾಲಕನನ್ನ ಉಳಿಸಲು ಪೊಲೀಸರು ಹಾಗೂ ಸ್ಥಳೀಯರು ಹರಸಾಹಸ ಪಟ್ಟರು. ನಾಯಿ ಅಡ್ಡ ಬಂದ ಪರಿಣಾಮ ಅಪಘಾತ ಸಂಭವಿಸಿದೆ ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ. ಬಸ್ ಹೊಂಟಿದ್ರಿ, ಎಲ್ಲರೂ ಕುಂತಿದ್ರು. ನಾನು 6ನೇ ಸೀಟಿಗೆ ಹಿಂದಿನ ಗಡಿ ನಿಂತಿದ್ರೆ ಅವರು ಇಮಿಡಿಯೆಟ್ಲಿ ಏನಾಯ್ತು ಅಂತ ಸರ್ ಗೊತ್ತಾಗಲಿಲ್ಲ ಸರ್. ಅದು ನಾವು ಕೆಲಸದಿಂದ ನಡೆದೇವೆ ರೀ, ನಮ್ಮ ಡ್ಯೂಟಿ ನಾವು ನಡೆದೇವೆ ರೀ. ಅದು ಆಕ್ಸಿಡೆಂಟ್ ಭಾಳ ಮಂದಿ ಇದ್ದೇವ್ರಿ ಬಿಟ್ಟು ಪೂಸ್ ಸರ್. ನಾವು ಸುರಪುರ್ಲಿದ್ದ ಗುಲ್ಬರ್ಗ ಹೊಂಟಿದ್ವಿ, ಚೌರಿಗೆ ಈಚ ಕಡೆ ಇದಾಗ್ಯದ. ನಮ್ಗೆ ಅಷ್ಟು ಐಡಿಯಾ ಇಲ್ಲ ಏನಾಗ್ಯದ, ಗೊತ್ತಿಲ್ಲ ಯಾವ ಏನಾಗ್ಯದ ಗುರ್ತು. ಅಷ್ಟೇ ಕಲಾಸ್ ಮುರ್ಚೋಗಿ ಬಿದ್ದಿದ್ದೆ, ಹೆಂಗೆ ಕರ್ಕೊಂಡ್ರೆ ಗುರ್ತಿಲ್ಲ. ಇನ್ನು 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಕೆಲವರ ಸ್ಥಿತಿ ಗಂಭೀರವಾಗಿದೆ. ಈ ಸಂಬಂಧ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಕುಮಾರ್ ಜೊತೆ ಶಿವರಾಮ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇವಿಷ್ಟು ಇವತ್ತಿನ ಕನ್ನಡ ನಾಡಿಯ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.